ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಇಂದು ಆಲ್ ಇಂಡಿಯನ್ ವುಮೆನ್ ರೈಟ್ಸ್ ನ್ಯಾಷನಲ್ ಪಾರ್ಟಿಯಿಂದ ಶ್ರೀಮತಿ ವಿದ್ಯಾಪ್ರಭುಗೌಡ ಬಿರಾದಾರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಬಸವನ ಬಾಗೇವಾಡಿಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಆನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ಈ ಸಮಯದಲ್ಲಿ ಮಾತನಾಡುತ್ತಾ ಒಮ್ಮೆ ಮಹಿಳೆಯರಿಗೆ ಮುಖ್ಯಮಂತ್ರಿ ಮಾಡೋಣ ಎಂದು ಹೇಳಿದರು. ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಿಸುವುದು, ಮಹಿಳೆಯರಿಗೆ ಉದ್ಯೋಗ ದೊರಕಿಸುವುದು, ಮಹಿಳೆಯರಿಗೆ ಭದ್ರತೆ ಒದಗಿಸುವುದು, ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು, ಪ್ರತಿ ಕುಟುಂಬಕ್ಕೂ ಮನೆ ಉಚಿತ, ವಿದ್ಯುತ್ ಹಾಗೂ ಬಡವರಿಗಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಅದಕ್ಕಾಗಿ ಹೈರಾ ಪಾರ್ಟಿಗೆ ಮತವನ್ನು ನೀಡಲು ಕೋರಿದ್ರು. ನೂರಾರು ಜನ ಬೆಂಬಲಿಗರೊಂದಿಗೆ ಶಕ್ತಿಯನ್ನ ಹೊಂದಿರತಕ್ಕಂತ ಬಸವನ ಬಾಗೇವಾಡಿಯಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ, ರೈತರಿಗೆ ಅನ್ಯಾಯ ಆಗ್ತದೆ. ಮತ್ತು ಇವತ್ತಿನ ಮಿತಿಯಲ್ಲಿ ನಮ್ಮ ದೊಡ್ಡ ಜಲಾಶಯಲ್ಲಿ ಇರ್ತಕ್ಕಂತ ಆಲ್ಮಟ್ಟಿಯಲ್ಲಿ ನಮಗೆ ರೈತರಿಗೆ ನೀರಿಲ್ಲ, ಕುಡಿಯಕ್ಕೂ ನೀರಿಲ್ಲ ಅಂತಂದ್ರೆ ಈ ಮೂರು ಪಕ್ಷಕ್ಕೆ ಈ ಮುಂಬರುವಂತ ಈ ಚುನಾವಣೆಯಲ್ಲೇನೆ ನಾಳೆ ಮೇ 10 ತಾರೀಕಿಗೆ ಎಲ್ಲಾ ರೀತಿ ಹೆಣ್ಮಕ್ಳು ಈ ಮೂರು ಪಕ್ಷಕ್ಕೆ ಪಾಠ ಕಲಿಸ್ಬೇಕು. ಹೆಣ್ಮಕ್ಳು ಮುಂದೆ ಬರಬೇಕು. ಹೆಣ್ಮಕ್ಳು ಎಲ್ಲಿ ತನ ಒಳಗೆ ಕುಂದಿರ್ತೀವಿ ಅಲ್ಲಿ ತನ ನಮ್ಮ ನ್ಯಾಯ ಸಿಗಂಗಿಲ್ಲ. ಅದಕ್ಕಾಗಿ ಹೆಣ್ಮಕ್ಳು ಹೊರಗೆ ಬಂದು ಹೋರಾಟ ಏನ್ ಮಾಡ್ತೀವಿ, ನಮಗೆ ಕುಡಿ ನೀರು ಸಿಕ್ತೈತಿ, ನಮ್ಗೆ ವಿದ್ಯುತ್ ಸಿಕ್ತಂತ ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ. ನನ್ನ ಗುರುತು ಚಪಾತಿ ಮನಿ ಲಟ್ಟುಣಿಗೆ, ಯಾಕಂದ್ರೆ ಈ ಚಪಾತಿ ಮನಿ ಲಟ್ಟುಣಿಗೆ ಯಾಕೆ ಆರಿಸ್ಕೊಂಡಿವಿ ಅಂತಂದ್ರೆ ಒಳ್ಳೆ ಒಂದು ಪಾಠ ಕಲ್ಸಕ್ ಹೋಯ್ತಿ ಅದು, ಮತ್ತು ಹೊಟ್ಟೆ ತುಂಬಸಕ್ ಹೋಯ್ತಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಹೊಟ್ಟೆನೂ ತುಂಬಿಸ್ತಾರ, ಪಾಠನೂ ಕಲಿಸ್ತಾರ. ಈ ಗುರುತನ್ನು ನಾವು ಆರಿಸ್ಕೊಂಡಿದೀವಿ. ದಯಮಾಡಿ ಎಲ್ಲಾ ಹೆಣ್ಮಕ್ಳು ಮತ್ತು ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂತ ಗಂಡ್ಮಕ್ಳು ನನ್ನ ಗುರುತಿಗೆ ವೋಟ್ ಮಾಡ್ಬೇಕಂತ ನಾನು ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ವಿಷಯ ಮತ್ತು ಈ ಒಂದು ಹೆಚ್ಚಿನ ವಿಚಾರ ಹೆಚ್ಚಿನ ಒಂದು ನಾನು ಜನರ ಜೊತೆ ಹಂಚಿಕೊಳ್ಳಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ JDS BJP ಕಾಂಗ್ರೆಸ್ ಅನ್ನುವಂತ ಈ ಮೂರು ಪಕ್ಷದಲ್ಲಿ ಹಾಕಿ ಹಾಕಿ ಜನರು ವೋಟ್ ಒತ್ತಿ ಒತ್ತಿ ಅವ್ರ ಬಟ್ಟರು ಸೌದವ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ, ಯಾವುದೇ ಒಂದು ಹೆಣ್ಣುಮಕ್ಕಳಿಗಾಗಲಿ, ಯಾವುದೇ ಒಂದು ರೈತರ ಪರವಾಗಲಿ, ಯಾವುದೇ ಒಂದು ಇವತ್ತು ನೋಡ್ರಿ ನಾವು ಅತಿ ಬಸವನ ಬಾಗೇವಾಡಿಯಲ್ಲಿ ವಿದ್ಯುತ್ತನ್ನು ಹೊಂದಿರತಕ್ಕಂಥವ್ರು ಮತ್ತು ನಾವು ಬಸವನ ಬಾಗೇವಾಡಿಯಲ್ಲಿ ಕೃಷ್ಣ ಜಲಾಶಯ ಅಂದರೆ ಆರು ಮತ್ತು ದೊಡ್ಡ ಜಲಾಶಯನ್ನು ಹೊಂದಿರತಕ್ಕಂಥ ಬಸವನ ಬಾಗೇವಾಡಿ ಒಳಗೆ ನಮಗೆ ಕುಡಿಯಾಕ ನೀರಿಲ್ಲ ಮತ್ತು ರೈತರಿಗೆ ನೀರಿಲ್ಲ ಮತ್ತು ನಮ್ಮ ರೈತರಿಗೆ ವಿದ್ಯುತ್ ಒಳ್ಳೆಯ ರೀತಿಯಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ಅಂತಂದ್ರೆ